ಕೃಷ್ಣ ಹೇಗೆ ಆನಂದವನ್ನು ಅನುಭವಿಸುತ್ತಾನೆ ಎಂದು ತಿಳಿದುಕೊಳ್ಳಲು ನಾವು ಭಾಗವತದ ಮೊದಲ 9 ಅಧ್ಯಾಯಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಅನಂತರ 10 ಅಧ್ಯಾಯವನ್ನು ಓದಬೇಕು. ಅದರಲ್ಲಿ ಕೃಷ್ಣನ ಸಂತೋಷದ ಶಕ್ತಿಗಳು, ರಾಧಾರಾಣಿ ಮತ್ತು ವ್ರಜದೇಶದ ಬಾಲೆಯರೊಂದಿಗಿನ ಅವನ ಒಡನಾಟಗಳ ಮೂಲಕ ಉಲ್ಲೇಖಿಸಲ್ಪಟ್ಟಿದೆ. ದುರದೃಷ್ಟವಶಾತ್ ಅಜ್ಞಾನಿಗಳು 10 ಅಧ್ಯಾಯದಲ್ಲಿರುವ ಕೃಷ್ಣನ ಕ್ರೀಡಾವಿಹಾರಗಳತ್ತ ಬೆರಳು ಮಾಡಿ ತೋರಿಸುತ್ತಾರೆ. ಕೃಷ್ಣ ರಾಧಾರಾಣಿಯನ್ನು ಆಲಂಗಿಸಿಕೊಳ್ಳುವುದು ಮತ್ತು ಗೋಪಾಲಕನ್ಯೆಯರೊಡನೆ ರಾಸನೃತ್ಯ ಮಾಡುವುದು ಮೊದಲಾದುವನ್ನು ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರಿಂದ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ಏಕೆಂದರೆ ಅವರೆಲ್ಲ ಈ ಲೀಲೆಗಳನ್ನು ಐಹಿಕ ವಿಷಯಾಭಿಲಾಷೆಯ ಬೆಳಕಿನಲ್ಲಿ ಗಮನಿಸುತ್ತಾರೆ. ಅವಿವೇಕಿಗಳಂತೆ ಕೃಷ್ಣನನ್ನು ತಮ್ಮ ಹಾಗೆಯೇ ಎಂದು ಭಾವಿಸಿಕೊಂಡು ಬಿಡುತ್ತಾರೆ ಮತ್ತು ಆತ ಗೋಪಿಯರನ್ನು ಆಲಂಗಿಸಿಕೊಳ್ಳುವುದು ಸಾಧಾರಣ ಮನುಷ್ಯನೊಬ್ಬ ಯುವತಿಯೊಬ್ಬಳನ್ನು ಆಲಂಗಿಸಿಕೊಂಡ ಹಾಗೆ ಎಂದುಕೊಂಡು ಬಿಡುತ್ತಾರೆ. ಹೀಗೆ ಕೆಲವರು ಕೃಷ್ಣನ ಧರ್ಮ ಸುಖಭೋಗಗಳನ್ನು ಪ್ರತಿಪಾದಿಸುತ್ತದೆ ಎಂದು ತೀರ್ಮಾನಿಸಿಕೊಂಡು ಬಿಟ್ಟು ಅವನಲ್ಲಿ ಆಸಕ್ತರಾಗುತ್ತಾರೆ. ಇದು ಕೃಷ್ಣ ಭಕ್ತಿ ಅಲ್ಲ, ಕೃಷ್ಣ ಪ್ರೇಮ ಅಲ್ಲ, ಆದರೆ ಪ್ರಾಕೃತ ಸಹಜೀಯವೆಂದು ಎನಿಸುವ ಐಹಿಕ ವಿಷಯಾಭಿಲಾಷೆ. ಇಂಥ ತಪ್ಪುಗಳನ್ನು ತಡೆಯಲು ನಿಜವಾಗಲು ರಾಧಾಕೃಷ್ಣ ಎಂದರೇನು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜವಾಗಿಯೂ ರಾಧಾ ಮತ್ತು ಕೃಷ್ಣ ಇಬ್ಬರು ಕೃಷ್ಣನ ಅಂತರಂಗ ಶಕ್ತಿಗಳ ಮೂಲಕ ತಮ್ಮ ಲೀಲೆಗಳನ್ನು ಪ್ರಕಟಗೊಳಿಸುತ್ತಾರೆ. ಕೃಷ್ಣನ ಅಂತರಂಗ ಸಾಮರ್ಥ್ಯದ ಸಂತೋಷ ಶಕ್ತಿ ಎನ್ನುವುದೊಂದು ಕಷ್ಟವಾದ ವಸ್ತು ವಿಷಯ ಮತ್ತು ಕೃಷ್ಣ ಎಂದರೇನು ಎಂದು ನಾವು ಅರ್ಥ ಮಾಡಿಕೊಳ್ಳದ ಹೊರತು ನಮ್ಮಿಂದ ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಕೃಷ್ಣ ಈ ಐಹಿಕ ಪ್ರಪಂಚದಿಂದ ಯಾವ ಸಂತೋಷವನ್ನು ತೆಗೆದುಕೊಳ್ಳುವುದಿಲ್ಲ, ಆದರೆ ಅವನಿಗೊಂದು ಸಂತೋಷ ಶಕ್ತಿ ಇದೆ. ಏಕೆಂದರೆ ನಾವು ಕೃಷ್ಣನ ವಿಭಿನ್ನಾಂಶವಾಗಿರುವುದರಿಂದ ಆ ಸಂತೋಷ ಶಕ್ತಿ ನಮ್ಮಲ್ಲೂ ಕೂಡ ಇದೆ, ಆದರೆ ನಾವು ಆ ಸಂತೋಷ ಶಕ್ತಿಯನ್ನು ಜಡದಲ್ಲಿ ಪ್ರಕಟಪಡಿಸಲು ಪ್ರಯತ್ನಿಸುತ್ತಿರುತ್ತೇವೆ. ಆದರೆ ಕೃಷ್ಣ ಹಾಗಿದ್ದರೂ ಅಂಥದೊಂದು ವ್ಯರ್ಥ ಪ್ರಯತ್ನವನ್ನೂ ಮಾಡುವುದಿಲ್ಲ. ಕೃಷ್ಣನ ಸಂತೋಷ ಶಕ್ತಿಯ ಉದ್ದೇಶ ರಾಧಾರಾಣಿ. ಕೃಷ್ಣ ತನ್ನ ಸಂತೋಷ ಶಕ್ತಿಯನ್ನು ರಾಧಾರಾಣಿಯಾಗಿ ಪ್ರಕಟಿಸಿ ಅನಂತರ ಅವಳೊಡನೆ ಪ್ರೇಮ ಸಲ್ಲಾಪಗಳಲ್ಲಿ ತೊಡಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಈ ಬಾಹ್ಯ ಶಕ್ತಿಯಲ್ಲಿ ಸಂತೋಷ ಪಡೆಯುವುದಿಲ್ಲ, ಆದರೆ ತನ್ನ ಅಂತರಂಗ ಶಕ್ತಿಯನ್ನು ಅನುಭವಿಸಲು ತನ್ನನ್ನು ರಾಧಾರಾಣಿಯಾಗಿ ಪ್ರಕಟಿಸಿ ಅನಂತರ ಸುಖಿಸುತ್ತಾನೆ. ಹೀಗೆ ಕೃಷ್ಣ ತನ್ನ ಅಂತರಂಗ ಸಂತೋಷ ಶಕ್ತಿಯನ್ನು ಅನುಭವಿಸಲು ತನ್ನನ್ನು ರಾಧಾರಾಣಿಯಾಗಿ ವ್ಯಕ್ತಪಡಿಸಿಕೊಳ್ಳುತ್ತಾನೆ. ದೇವರ ಅನೇಕಾನೇಕ ವಿಸ್ತರಣೆಗಳಲ್ಲಿ, ಹರವುಗಳಲ್ಲಿ ಮತ್ತು ಅವತಾರಗಳಲ್ಲಿ ಈ ಸಂತೋಷ ಶಕ್ತಿ ಎನ್ನುವುದು ಅಗ್ರಗಣ್ಯ ಮತ್ತು ಪ್ರಮುಖವಾದದ್ದು. ಹೀಗೆಂದ ಮಾತ್ರಕ್ಕೆ ರಾಧಾರಾಣಿ ಕೃಷ್ಣನಿಂದ ಭಿನ್ನ ಎಂದೇನೂ ಅಲ್ಲ. ರಾಧಾರಾಣಿ ಕೂಡ ಕೃಷ್ಣ. ಏಕೆಂದರೆ ಶಕ್ತಿ ಮತ್ತು ಶಕ್ತಿವಂತನ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಶಕ್ತಿ ಇಲ್ಲದೆ ಶಕ್ತಿವಂತನಿಗೆ ಯಾವ ಅರ್ಥವೂ ಇಲ್ಲ ಮತ್ತು ಶಕ್ತಿವಂತನಿಲ್ಲದೆ ಶಕ್ತಿ ಎನ್ನುವುದಿಲ್ಲ. ಇದೇ ರೀತಿ ರಾಧಾ ಇಲ್ಲದೆ ಕೃಷ್ಣ ಎನ್ನುವುದರಲ್ಲಿ ಯಾವ ಅರ್ಥವೂ ಇಲ್ಲ ಮತ್ತು ಕೃಷ್ಣನಿಲ್ಲದೆ ರಾಧಾ ಎನ್ನುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಇದರಿಂದಾಗಿ ವೈಷ್ಣವ ತತ್ವಶಾಸ್ತ್ರ ಮೊಟ್ಟ ಮೊದಲು ಭಗವಂತನ ಅಂತರಂಗ ಸಂತೋಷ ಶಕ್ತಿಯನ್ನು ವಂದಿಸುತ್ತದೆ ಮತ್ತು ಆರಾಧಿಸುತ್ತದೆ. ಅಂತೆಯೇ ಭಗವಂತನ ಮತ್ತು ಅವನ ಶಕ್ತಿಯನ್ನು ಯಾವಾಗಲೂ ರಾಧಾಕೃಷ್ಣ ಎಂದೇ ಸಂಬೋಧಿಸಲಾಗುತ್ತದೆ. ಇದೇ ರೀತಿ ನಾರಾಯಣನನ್ನು ಆರಾಧಿಸುವವರು ಮೊದಲು ಲಕ್ಷ್ಮಿಯ ಹೆಸರನ್ನು ಸೇರಿಸಿ ಲಕ್ಷ್ಮೀನಾರಾಯಣ ಎನ್ನುತ್ತಾರೆ. ಹೀಗೆಯೇ ರಾಮನನ್ನು ಪೂಜಿಸುವವರು ಮೊದಲು ಸೀತೆಯ ಹೆಸರನ್ನು ಹೇಳುತ್ತಾರೆ. ಏನೇ ಆದರೂ ಸೀತಾರಾಮ, ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ ಎಲ್ಲದರಲ್ಲೂ ಶಕ್ತಿ ಯಾವಾಗಲೂ ಮೊದಲು ಬರುತ್ತದೆ. ರಾಧಾ ಮತ್ತು ಕೃಷ್ಣ ಇಬ್ಬರೂ ಒಬ್ಬರೇ. ಕೃಷ್ಣ ತಾನು ಸಂತೋಷವನ್ನು ಅನುಭವಿಸ ಬಯಸಿದರೆ ತಾನೇ ರಾಧಾರಾಣಿಯಾಗುತ್ತಾನೆ. ರಾಧಾ ಮತ್ತು ಕೃಷ್ಣರ ನಡುವಿನ ಪ್ರೀತಿಯ ಆಧ್ಯಾತ್ಮಿಕ ವಿನಿಮಯವೇ ಕೃಷ್ಣನ ಅಂತರಂಗ ಸಂತೋಷ ಶಕ್ತಿಯ ಪ್ರದರ್ಶನ. ಕೃಷ್ಣ ಯಾವಾಗ ಬಯಸುತ್ತಾನೋ ಎಂದು ನಾವು ಹೇಳಿದರೂ ಅವನು ಯಾವಾಗ ಬಯಸುತ್ತಾನೆ ಎಂದು ನಮ್ಮಿಂದ ಹೇಳುವುದಕ್ಕಾಗುವುದಿಲ್ಲ. ನಾವು ಇದೇ ರೀತಿ ಮಾತ್ರ ಮಾತನಾಡುತ್ತೇವೆ. ಏಕೆಂದರೆ ಈ ಬದ್ಧ ಬದುಕಿನಲ್ಲಿ ಎಲ್ಲದಕ್ಕೂ ಒಂದು ಪ್ರಾರಂಭವಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ.
ಹೀಗಿದ್ದರೂ ಆಧ್ಯಾತ್ಮ ಬದುಕಿನಲ್ಲಿ ಎಲ್ಲವೂ ಪರಾತ್ಪರ. ಅಂತೆಯೇ ಹೀಗಾಗಿ ಇದಕ್ಕೊಂದು ಪ್ರಾರಂಭವೂ ಇಲ್ಲ ಮತ್ತು ಕೊನೆಯೂ ಇಲ್ಲ. ಆದರೂ ರಾಧಾ ಮತ್ತು ಕೃಷ್ಣ ಇಬ್ಬರು ಒಂದೇ ಮತ್ತು ಅವರು ಸದಾ ಪ್ರತ್ಯೇಕವಾಗಿರುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಯಾವಾಗ ಎನ್ನುವ ಪ್ರಶ್ನೆ ತನ್ನಷ್ಟಕ್ಕೆ ತಾನೇ ಮನಸ್ಸಿಗೆ ಬಂದುಬಿಡುತ್ತದೆ. ಕೃಷ್ಣ ತನ್ನ ಸಂತೋಷ ಶಕ್ತಿಯನ್ನು ಅನುಭವಿಸಲು ಬಯಸಿದಾಗ ತನ್ನನ್ನು ತಾನು ರಾಧಾರಾಣಿ ಎನ್ನುವ ಪ್ರತ್ಯೇಕ ರೂಪದಲ್ಲಿ ವ್ಯಕ್ತಪಡಿಸಿಕೊಂಡು ಮತ್ತೆ ತನ್ನನ್ನು ತಾನು ರಾಧಾ ಎನ್ನುವ ಮಾಧ್ಯಮದ ಮೂಲಕ ಒಳಹೊಕ್ಕು ನೋಡಲು ಬಯಸಿದಾಗ ಅವನು ರಾಧಾರಾಣಿಯೊಂದಿಗೆ ಸೇರಿಕೊಳ್ಳುತ್ತಿದ್ದ ಮತ್ತು ಈ ಸಂಗಮವೇ ಭಗವಾನ್ ಚೈತನ್ಯ ಎಂದು ಕರೆಯಲಾಗಿದೆ. ಇವೆಲ್ಲವನ್ನು ಶ್ರೀಲ ಕೃಷ್ಣದಾಸ ಕವಿರಾಜ ಅವರು ಚೈತನ್ಯ ಚರಿತಾಮೃತದ 5ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಕೃತಿಕಾರರು ಮುಂದೆ ವಿವರಿಸಿ ಕೃಷ್ಣನು ಚೈತನ್ಯ ಮಹಾಪ್ರಭುಗಳ ಅವತಾರ ತಾಳಿದ ಎಂದು ಹೇಳುತ್ತಾರೆ. ಕೃಷ್ಣ ರಾಧೆಯ ಪ್ರೀತಿ ವೈಭವವನ್ನು ತಿಳಿಯಲು ಬಯಸಿದ. ಅವಳೇಕೆ ನನ್ನಲ್ಲಿ ಇಷ್ಟೊಂದು ಪ್ರೀತಿಯಿಂದ ಇದ್ದಾಳೆ? ಕೃಷ್ಣ ಕೇಳುತ್ತಾನೆ, ನನ್ನ ಯಾವ ವಿಶೇಷ ಗುಣ ಆಕೆಯನ್ನು ಆಕರ್ಷಿಸಿದೆ ಮತ್ತು ಆಕೆ ನನ್ನನ್ನು ಪ್ರೇಮಿಸುವ ನಿಜವಾದ ದಾರಿ ಯಾವುದು? ಇದೊಂದು ರೀತಿ ಸೋಜಿಗವಾಗಿ ಕಾಣುತ್ತದೆ. ಪರಮಪುರುಷನಾದ ಕೃಷ್ಣ ಯಾರೋ ಒಬ್ಬರ ಪ್ರೀತಿಗೆ ಆಕರ್ಷಕನಾಗುವುದೇ? ಒಬ್ಬ ಮನುಷ್ಯ ಒಬ್ಬ ಹೆಂಗಸಿನ ಪ್ರೀತಿಗಾಗಿ ಹುಡುಕಾಡುತ್ತಾನೆ, ಏಕೆಂದರೆ ಅವನು ಅಪರಿಪೂರ್ಣ, ಅವನಲ್ಲಿ ಏನೋ ಕೊರತೆ ಇದೆ. ಒಬ್ಬ ಹೆಂಗಸಿನ ಪ್ರೀತಿ, ಅದರ ಶಕ್ತಿ ಮತ್ತು ಸುಖ ಗಂಡಸಿನಲ್ಲಿ ಇರುವುದಿಲ್ಲ. ಆದ್ದರಿಂದ ಒಬ್ಬ ಗಂಡಸು ಒಬ್ಬ ಹೆಂಗಸನ್ನು ಬಯಸುತ್ತಾನೆ. ಆದರೆ ಇದು ಸಂಪೂರ್ಣವಾಗಿ ತನ್ನಲ್ಲಿ ತಾನೇ ತಾನಾಗಿರುವ ಕೃಷ್ಣನ ವಿಷಯದಲ್ಲಿ ಸಲ್ಲದು. ಹೀಗಾಗಿ ಕೃಷ್ಣ ಅಚ್ಚರಿ ವ್ಯಕ್ತಪಡಿಸುತ್ತಾನೆ, ನಾನೇಕೆ ರಾಧಾರಾಣಿಯಿಂದ ಆಕರ್ಷಿತನಾಗಿದ್ದೇನೆ? ಮತ್ತೆ ರಾಧಾರಾಣಿ ನನ್ನ ಪ್ರೀತಿಯನ್ನು ತನ್ನದಾಗಿಸಿಕೊಂಡಾಗ ನಿಜವಾಗಲು ಎಂಥ ಅನುಭವವನ್ನು ಪಡೆಯುತ್ತಾಳೆ? ಈ ರೀತಿ ವಿನಿಮಯದ ಸಾರವನ್ನು ಸವಿಯಲು ಸಮುದ್ರದ ಕ್ಷಿತಿಜದಲ್ಲಿ ಚಂದ್ರ ಮೂಡುವ ರೀತಿಯಲ್ಲಿಯೇ ಕೃಷ್ಣ ತಾನೂ ಮೂಡಿದ. ಸಮುದ್ರ ಮಂಥನದಿಂದ ಚಂದ್ರ ಸೃಷ್ಟಿಯಾದ ಹಾಗೆ ಆಧ್ಯಾತ್ಮಿಕ ಪ್ರೇಮ ವ್ಯವಹಾರಗಳನ್ನು ಮಥನ ಮಾಡುವುದರ ಮೂಲಕ ಚೈತನ್ಯ ಮಹಾಪ್ರಭುಗಳ ಚಂದ್ರ ಮೂಡಿದ. ದಿಟವಾಗಿ ಶ್ರೀ ಚೈತನ್ಯರ ಸ್ವರೂಪ ಬಂಗಾರದಂಥದು, ಚಂದ್ರನ ಉಜ್ವಲ ತೇಜಸ್ಸಿನ ಹಾಗೆ. ಇದೊಂದು ರೀತಿ ಸಾಂಕೇತಿಕ ಹೇಳಿಕೆ ಎನಿಸಿದರೂ ಇದು ಖಂಡಿತ. ಚೈತನ್ಯ ಮಹಾಪ್ರಭುಗಳ ಅವತಾರದ ಸಂಪೂರ್ಣ ವೈಶಿಷ್ಟ್ಯವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ. ಶ್ರೀ ಚೈತನ್ಯರಿಗೆ ಗೌರವಗಳನ್ನು ಅರ್ಪಿಸಿದ ಮೇಲೆ ಕೃಷ್ಣದಾಸ ಕವಿರಾಜರು ಅವನ್ನು ಶ್ರೀ ನಿತ್ಯಾನಂದರಿಗೆ ಅರ್ಪಿಸಲು ಚೈತನ್ಯ ಚರಿತಾಮೃತದ 7ನೆಯ ಶ್ಲೋಕದಿಂದ ಪ್ರಾರಂಭಿಸುತ್ತಾರೆ. ಕೃತಿಕಾರರು ಶ್ರೀ ನಿತ್ಯಾನಂದರೇ ಮಹಾವಿಷ್ಣುವಿನ ಮೂಲನಾದ ಬಲರಾಮ ಎಂದು ವಿವರಿಸುತ್ತಾರೆ. ಕೃಷ್ಣನ ಮೊದಲ ವಿಸ್ತರಣೆ ಬಲರಾಮ. ಇದರ ಒಂದು ಭಾಗ ರೂಪುಗೊಂಡದ್ದು ಸಂಕರ್ಷಣ. ಇವನೇ ಪ್ರದ್ಯುಮ್ನನಾಗಿಯೂ ಮುಂದೆ ರೂಪ ತಾಳಿದ. ಈ ರೀತಿ ಅನೇಕಾನೇಕ ವಿಸ್ತರಣೆಗಳು ಘಟಿಸಿದವು. ಅನೇಕ ವಿಸ್ತರಣೆಗಳು ಆಗಿದ್ದರೂ ಶ್ರೀಕೃಷ್ಣನೇ ಬ್ರಹ್ಮ ಸಂಹಿತೆಯಲ್ಲಿ ಖಚಿತಗೊಳಿಸಿದಂತೆ ಎಲ್ಲದಕ್ಕೂ ಮೂಲ. ಇವನೇ ಮೂಲ ನಂದಾದೀಪ. ಇದರ ಮೂಲಕ ಸಾವಿರಾರು ಕೋಟ್ಯಂತರ ನಂದಾದೀಪಗಳು ಬೆಳಗಲ್ಪಟ್ಟವು. ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ನಂದಾದೀಪಗಳನ್ನು ಹಚ್ಚಬಹುದಾದರೂ ಅಸಲು ನಂದಾದೀಪ ಮಾತ್ರ ಮೂಲ ಎನ್ನುವ ತನ್ನ ಗುರುತನ್ನು ಇನ್ನೂ ಉಳಿಸಿಕೊಂಡಿದೆ. ಈ ರೀತಿ ಕೃಷ್ಣ ತನ್ನನ್ನು ತಾನು ಅನೇಕ ರೂಪಗಳಲ್ಲಿ ಪಸರಿಸಿಕೊಂಡಿದ್ದಾನೆ ಮತ್ತು ಈ ವಿಸ್ತರಣೆಗಳೆಲ್ಲ ವಿಷ್ಣು ತತ್ವ ಎನಿಸಿಕೊಂಡಿವೆ. ವಿಷ್ಣು ಎನ್ನುವುದೊಂದು ಬೃಹದ್ ದೀಪ ಮತ್ತು ನಾವೆಲ್ಲರೂ ಕಿರಿಯ ದೀಪಗಳು. ಆದರೆ ಎಲ್ಲರೂ ಕೃಷ್ಣನ ವಿಸ್ತರಣೆಗಳಷ್ಟೇ. ಭೌತಿಕ ಲೋಕಗಳನ್ನು ಸೃಷ್ಟಿ ಮಾಡಬೇಕಾದ ಅಗತ್ಯ ಬಂದಾಗ ವಿಷ್ಣು ತನ್ನನ್ನು ಮಹಾವಿಷ್ಣುವಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಮಹಾವಿಷ್ಣು ಕಾರಣೋದಕ ಶರಧಿಯ ಮೇಲೆ ಮಲಗಿಕೊಂಡು ಎಲ್ಲ ಲೋಕಗಳನ್ನು ತನ್ನ ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಡುತ್ತಾನೆ. ಹೀಗೆ ಮಹಾವಿಷ್ಣುವಿನಿಂದ ಮತ್ತು ಕಾರಣೋದಕ ಶರಧಿಯಿಂದ ಎಲ್ಲ ಲೋಕಗಳು ಚಿಮ್ಮುತ್ತವೆ ಮತ್ತು ಇವೆಲ್ಲ ಲೋಕಗಳು ನಮ್ಮದು ಸೇರಿ ಕಾರಣೋದಕ ಶರಧಿಯ ಮೇಲೆ ತೇಲಾಡುತ್ತವೆ. ಈ ಸಂದರ್ಭದಲ್ಲಿ ವಾಮನನ ಕಥೆ ನೆನಪಿಗೆ ಬರುತ್ತದೆ. ಆತ ಮೂರು ಹೆಜ್ಜೆಗಳನ್ನು ಹಾಕುವಾಗ ಒಂದು ಹೆಜ್ಜೆಯನ್ನು ಇವೆಲ್ಲ ಲೋಕಗಳ ಮೇಲು ಪದರದಲ್ಲಿ ಅದುಮಿಬಿಟ್ಟ.
ಅವನು ಹೀಗೆ ಮಾಡಿದ್ದರಿಂದ ಆದ ರಂಧ್ರದಿಂದ ಕಾರಣೋದಕ ಶರದಿಯ ನೀರು ಹರಿದು ಈ ಜಲಸಮೃದ್ಧಿ ಗಂಗಾನದಿ ಎಂದಾಯಿತು ಎನ್ನಲಾಗಿದೆ. ಆದ್ದರಿಂದ ಗಂಗಾನದಿಯನ್ನು ವಿಷ್ಣುವಿನ ಮಹಾಪುಣ್ಯ ಜಲ ಎಂದು ಅಂಗೀಕರಿಸಲಾಗಿದೆ ಮತ್ತು ಹಿಮಾಲಯದಿಂದ ಕೆಳಗೆ ಬಂಗಾಳಕೊಲ್ಲಿಯವರೆಗಿನ ಎಲ್ಲ ಹಿಂದೂಗಳಿಂದ ಪೂಜೆಗೊಳಪಟ್ಟಿದೆ. ಮಹಾವಿಷ್ಣು ನಿಜವಾಗಿಯೂ ಕೃಷ್ಣನ ಮೊದಲ ವಿಸ್ತರಣೆಯಾದ ಬಲರಾಮನ ಒಂದು ವಿಸ್ತೃತ ರೂಪ ಮತ್ತು ವೃಂದಾವನದ ಲೀಲೆಗಳಲ್ಲಿ ಕೃಷ್ಣನ ಸೋದರ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಮಹಾಮಂತ್ರದಲ್ಲಿರುವ ರಾಮನೇ ಬಲರಾಮ. ರಾಮ ಎನ್ನುವುದು ಶ್ರೀ ನಿತ್ಯಾನಂದರಿಗೂ ಸಲ್ಲುತ್ತದೆ. ಹೀಗಾಗಿ ಹರೇ ಕೃಷ್ಣ ಹರೇ ರಾಮ ಎನ್ನುವುದು ಕೃಷ್ಣ ಮತ್ತು ಬಲರಾಮರನ್ನು ಸಂಬೋಧಿಸುವುದು ಮಾತ್ರವಲ್ಲ, ಶ್ರೀ ಚೈತನ್ಯ ಮತ್ತು ಶ್ರೀ ನಿತ್ಯಾನಂದರಿಗೂ ಸಲ್ಲುತ್ತದೆ. ಚೈತನ್ಯ ಚರಿತಾಮೃತದ ವಸ್ತುವಿಶೇಷ ಪ್ರಮುಖವಾಗಿ ಆ ಐಹಿಕ ಸೃಷ್ಟಿಯಾಚೆ ಇರುವುದನ್ನು ಗಮನಿಸುತ್ತದೆ. ಸುವ್ಯವಸ್ಥಿತ ವಿಶ್ವದ ಐಹಿಕ ವಿಸ್ತರಣೆಯೇ ಮಾಯೆ, ಏಕೆಂದರೆ ಇದಕ್ಕೆ ಶಾಶ್ವತ ಅಸ್ತಿತ್ವ ಇರುವುದಿಲ್ಲ. ಏಕೆಂದರೆ ಕೆಲವೊಮ್ಮೆ ಇದು ವ್ಯಕ್ತವಾಗಿ ಕೆಲವೊಮ್ಮೆ ಅವ್ಯಕ್ತವಾಗಿ ಇರುವುದರಿಂದ ಇದನ್ನು ಭ್ರಾಂತಿಕಾರಕ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ತಾತ್ಕಾಲಿಕ ವ್ಯಕ್ತವಾಗುವಿಕೆ ಆಚೆ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ ಒಂದು ಉನ್ನತ ಪ್ರಕೃತಿ ಇದೆ. ಪರಸ್ತಸ್ಮಾತ್ತು ಭಾವೋನ್ಯೋ ಯಕ್ತೋ ಅವ್ಯಕ್ತ ಸನಾತನ ಯಾಸಾ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಶಾಶ್ವತ ಎನಿಸಿರುವ ಇನ್ನೊಂದು ಅವ್ಯಕ್ತ ಪ್ರಕೃತಿ ಇದೆ. ಇದು ವ್ಯಕ್ತ ಮತ್ತು ಅವ್ಯಕ್ತ ವಸ್ತುವಿಗೆ ಪಾರಮಾರ್ಥಿಕವೆನಿಸಿದೆ. ಇದು ಮಹತ್ತರವಾದದ್ದು ಮತ್ತು ಎಂದಿಗೂ ವಿನಾಶವಾಗದಂಥದ್ದು. ಈ ಪ್ರಪಂಚದ ಎಲ್ಲವೂ ನಾಶವಾಗುವಂಥದ್ದಾದರೂ ಈ ಭಾಗ ಮಾತ್ರ ಹಾಗೆಯೇ ಉಳಿದಿರುತ್ತದೆ. ಐಹಿಕ ಲೋಕದಲ್ಲಿ ಒಂದು ವ್ಯಕ್ತ ಸ್ಥಿತಿ ಮತ್ತು ಅವ್ಯಕ್ತ ಸ್ಥಿತಿ ಇದೆ. ಪರಮ ಪ್ರಕೃತಿ ಎನ್ನುವುದು ಈ ವ್ಯಕ್ತ ಮತ್ತು ಅವ್ಯಕ್ತಗಳೆಂಬ ಐಹಿಕ ಪ್ರಕೃತಿಗಳಾಚೆ ಇದೆ. ಈ ಪರಮ ಪ್ರಕೃತಿಯನ್ನು ಎಲ್ಲ ಜೀವಂತ ಪ್ರಾಣಿಗಳ ದೇಹಗಳಲ್ಲೂ ಇರುವ ಒಂದು ಜೀವಂತ ಶಕ್ತಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ದೇಹವೇ ಒಂದು ಸಾಧಾರಣ ಪ್ರಕೃತಿಯಿಂದ ರಚಿತವಾಗಿದೆ. ಆದರೆ ಇದರಲ್ಲಿರುವ ಪರಮ ಪ್ರಕೃತಿಯೇ ದೇಹವನ್ನು ಚಲನೆಗೊಳಪಡಿಸುತ್ತಿರುವುದು. ಈ ಪರಮ ಪ್ರಕೃತಿಯ ಮುಖ್ಯ ಲಕ್ಷಣ ಪ್ರಜ್ಞಾವಂತಿಕೆ. ಹೀಗೆ ಅಧ್ಯಾತ್ಮ ಲೋಕದಲ್ಲಿ ಪ್ರತಿಯೊಂದು ಪರಮ ಪ್ರಕೃತಿಯಿಂದ ರಚಿತವಾಗಿರುವುದರಿಂದ ಪ್ರತಿಯೊಂದು ಪ್ರಜ್ಞಾವಂತಿಕೆಗೆ ಅನುಗುಣವಾಗಿದೆ. ಐಹಿಕ ಪ್ರಪಂಚದಲ್ಲಿ ಪ್ರಜ್ಞೆಯಿಲ್ಲದ ಅನೇಕ ಜಡವಸ್ತುಗಳಿವೆ. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವುದೂ ಜಡವಲ್ಲ, ಅಚೇತನವಲ್ಲ. ಅಲ್ಲಿ ಮೇಜು ಒಂದು ಪ್ರಜ್ಞೆ, ಭೂಮಿಯೂ ಒಂದು ಪ್ರಜ್ಞೆ, ಗಿಡಗಳು ಸಹ ಒಂದು ಪ್ರಜ್ಞೆ, ಪ್ರತಿಯೊಂದು ಪ್ರಜ್ಞೆಗಳು.